ನಾನು ಹೇಳೋದು ನಿಜ, ನನಗೆ ಅನಿಸಿದ್ದೇನೆ ಹೇಳೋ ಅಭ್ಯಾಸ ನನಗೆ. ಅದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅನ್ನೋದನ್ನ ಒತ್ತು ಯೋಚನೆ ಮಾಡಿಲ್ಲ ನಾನು. ಯಾಕಂದರೆ ನನಗೆ ಇರೋದನ್ನು ಹೇಳಬೇಕು, ಅದೇ ಅವ್ರಿಗೆ ಒಳ್ಳೇದಾಗಬೇಕು. ಸುಮ್ಮ ಸುಮ್ಮನೆ ದಾರಿ ತಪ್ಪಿಸ್ಬಾರ್ದಂತೆ. ಒಂದು ಸಿನಿಮಾ, ಯಾವುದೇ ಒಂದು ಸಿನಿಮಾ ಯಾರೇ ಮಾಡಿದರೂ ಕೂಡ ನಾವು ನೋಡ್ಬಿಟ್ಟು ಹಾಂ ಚೆನ್ನಾಗಿ ಮಾಡಿದಿರ, ಸುಮ್ಮ ಸುಮ್ಮನೆ ಚೆನ್ನಾಗಿ ಮಾಡಿದಂತ ಹೊಗಳು ಬಿಡ್ತೀವಲ್ಲ ನಾವು, ಅದು ಅವ್ರನ್ನ ದಾರಿ ತಪ್ಪಿಸುತ್ತೆ ಅಂತ ನಂಬಿರೋನು ನಾನು. ನಾವು ಇರೋದನ್ನು ಹೇಳ್ಬಿಟ್ಟು ಬರ್ಬೇಕಿಲ್ಲ, ನೀನು ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಹಿಂಗೆಲ್ಲ ಹಿಂಗೆ ಇರಬೇಕಾಗಿತ್ತು ಅಂದರೆ ಅವ್ರು ಕಲಿತಾರೆ ಪಾಠ ಅಂತ. ಅದಕ್ಕೋಸ್ಕರ ನಾನು ಯಾವಾಗಲೂ ನನ್ನ ನೇರ ಮಾತುಗಳು ಎಷ್ಟೋ ಜನಕ್ಕೆ ಚುಚ್ಚಿರುತ್ತೆ, ಆದರೆ ರಕ್ತ ಬರೋದಿಲ್ಲ. ಲೇಟಾಗಿ ಅವ್ರಿಗೆ ಅದು ಅನುಭವ ಗೊತ್ತಾಗುತ್ತೆ ಅನ್ನೋದು ಒಂದಕ್ಕೆ ಅಷ್ಟೇ ಸ್ಟ್ರೈಟಾಗಿ ಬರೋದು. ಪ್ರತಿ ಸಾರಿ ಹುಟ್ಟಿದಾಬ ಅನ್ನೋದು ನನಗೆ ಆ್ಯಕ್ಚುಲಿ ಹುಟ್ಟಿದಾಬ ಪ್ರತಿ ಸಾರಿ ವಯಸ್ಸು ಕಡಿಮೆ ಆಗ್ತಾ ಹೋಗುತ್ತೆ ಅಂತಾರೆ ಎಲ್ಲರೂ, ಬಟ್ ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಈ ಅನುಭವನ ಹಂಚ್ಕೋಬೇಕಷ್ಟೇ. ಆಮೇಲೆ ಈ ಸರಿ ಇವಾಗೆಲ್ಲ ಅದು ಬರ್ತ್ಡೇಗಳು ಮಾಡ್ಕೊಳ್ಳೋದು ನಾನು ನನಗೋಸ್ಕರ ಮಾಡ್ಕೊಳ್ಳೋದೇ ಇಲ್ಲ, ನಾನು ಮಾಡ್ಕೊಳ್ಳೋದೆಲ್ಲ ಬರೀ ನಿಮಗಳಿಗೋಸ್ಕರ, ಈ ಜನಕ್ಕೋಸ್ಕರ, ಅವ್ರು ಕೊಟ್ಟಿರೋ ಪ್ರೀತಿಗೋಸ್ಕರ, ಈ ಆಚರಣೆ ಮಾಡೋದು ಅವ್ರಿಗೋಸ್ಕರ. ನಾನು ಇವಾಗ ನನಗೆ ಸಾಕು ಬರ್ತ್ಡೇ ಎಲ್ಲ ಮತ್ತೆ ಮಾಡ್ಕೊಂಡು ಕೂತ್ಕೊಳ್ಳೋದೆಲ್ಲ ಇಲ್ಲ, ಪೇಷನ್ಸ್ ಹೊರಟೋಯ್ತು ನನಗೆ. ಬಟ್ ಜನ ಆಸೆ ಪಡ್ತಾರೆ, ಜನ ನೋಡಬೇಕು ಅಂತ ಆಸೆ ಪಡ್ತಾರೆ, ಜನ ಆ ಪ್ರೀತಿ ಕೊಟ್ಟಿದ್ದಾರೆ, ಆ ಪ್ರೀತಿಗೆ ನಾನು ಯಾವತ್ತೂ ಶರಣಾಗಿರ್ತೀನಿ. ಸೊ ನನ್ನನ್ನು ಗೆಲ್ಲಕ್ಕಾಗೋದು ಯಾವಾಗಲೂ ಒಂದೇ, ನೀವೆಲ್ಲ ಪ್ರೀತಿಯಿಂದ ಗೆಲ್ಬೋದು, ನಾನು ವಾಪಸ್ ಪ್ರೀತಿ ಕೊಡ್ತಾ ಬರ್ತೀನಿ. ಮತ್ತೆ ಈ ಪ್ರೇಮಲೋಕ ದಿನ